ಬಾಯರುಚಿಯನ್ನ ಹೆಚ್ಚಿಸೋ ಡಿಫರೆಂಟ್ ಅಡುಗೆ ಪದಾರ್ಥಗಳನ್ನು ತೋರಿಸೋ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಟೇಸ್ಟ್ ಜೊತೆಗೆ ಆರೋಗ್ಯವನ್ನು ಕಾಪಾಡೋ ಪದಾರ್ಥಗಳನ್ನು ಹೇಗೆ ಮಾಡೋದು ಅನ್ನೋದನ್ನ ನಾವು ನಿಮಗೆ ತೋರಿಸ್ತೀವಿ. ಚಪಾತಿ ಜೊತೆ ನೀವು ಯಾವತ್ತಾದರೂ ಹಸಿರು ಬೀನ್ಸ್ ಫ್ರೈ ಮಾಡಿ ತಿಂದಿದ್ದೀರಾ? ಇವತ್ತು ನಾವು ನಿಮಗೆ ಮಾಮೂಲಿಯಾಗಿ ಮಾಡೋ ಬೀನ್ಸ್ ಪಲ್ಯಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ ಬೀನ್ಸ್ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ತೀವಿ. ಅಲ್ಲದೆ ಈ ಬೀನ್ಸ್ ಫ್ರೈ ತುಂಬಾ ಟೇಸ್ಟಿಯಾಗಿದೆ. ಬನ್ನಿ, ತಡ ಯಾಕೆ, ಈ ಟೇಸ್ಟಿ ರೆಸಿಪಿನ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ಬೀನ್ಸ್ ಫ್ರೈ ಸಿದ್ಧಪಡಿಸಲು ಬೇಕಾಗುವ ಪದಾರ್ಥಗಳು: ಹಸಿರು ಬೀನ್ಸ್ 1 ಕಪ್, ಉದ್ದಿನ ಬೇಳೆ 1 ಟೀ ಸ್ಪೂನ್, ಅಚ್ಚ ಖಾರದ ಪುಡಿ ಅರ್ಧ ಟೀ ಸ್ಪೂನ್, ಧನಿಯಾ ಪುಡಿ 1/4 ಟೀ ಸ್ಪೂನ್, ಈರುಳ್ಳಿ 1 ಕಪ್, ಕೊತ್ತಂಬರಿ ಸೊಪ್ಪು ಅರ್ಧ ಕಪ್, ಸಕ್ಕರೆ 1/4 ಟೀ ಸ್ಪೂನ್, ಸಾಸಿವೆ ಕಾಳು 1/4 ಟೀ ಸ್ಪೂನ್, ತೆಂಗಿನ ತುರಿ 1 ಕಪ್, ಜೀರಿಗೆ ಅರ್ಧ ಟೀ ಸ್ಪೂನ್, ಇಂಗು 1 ಚಿಟಿಕೆ, ಗೋಡಂಬಿ 5 ರಿಂದ 6, ಅರಿಶಿಣ 1 ಚಿಟಿಕೆ, ಉಪ್ಪು ರುಚಿಗೆ ತಕ್ಕಷ್ಟು. ಮಾಡುವ ವಿಧಾನ: ಮೊದಲು ಸ್ಟೌವ್ ಮೇಲೆ ಪ್ಯಾನ್ ಇಟ್ಟು ಅದಕ್ಕೆ 2 ಟೀ ಸ್ಪೂನ್ ಎಣ್ಣೆಯನ್ನು ಹಾಕಿ, ಎಣ್ಣೆ ಬಿಸಿಯಾದ ಮೇಲೆ ಅದಕ್ಕೆ 1/4 ಟೀ ಸ್ಪೂನ್ನಷ್ಟು ಸಾಸಿವೆ ಕಾಳನ್ನು ಹಾಕಿ ಸಿಡಿಸಿ. ನಂತರ ಪ್ಯಾನ್ಗೆ ಅರ್ಧ ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಉದ್ದಿನ ಬೇಳೆ ಹಾಕಿ ಸ್ವಲ್ಪ ಹೊತ್ತು ಹುರಿಯಿರಿ. ಈಗ ಹುರಿದಿರೋ ಜೀರಿಗೆ ಉದ್ದಿನ ಬೇಳೆ ಮಿಶ್ರಣಕ್ಕೆ 1 ಚಿಟಿಕೆ ಇಂಗನ್ನು ಸೇರಿಸಿ. ನಂತರ ಪ್ಯಾನ್ಗೆ 1 ಕಪ್ ಸಣ್ಣಗೆ ಹೆಚ್ಚಿರುವ ಈರುಳ್ಳಿಯನ್ನ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಹುರಿಯಿರಿ. ಈರುಳ್ಳಿಯನ್ನ ಹುರಿದಾಗಿದೆ. ಈಗ ಮಿಶ್ರಣಕ್ಕೆ 1 ಚಿಟಿಕೆ ಅರಿಶಿಣವನ್ನು ಸೇರಿಸಿ. ನಂತರ ಪ್ಯಾನ್ನಲ್ಲಿರುವ ಮಿಶ್ರಣಕ್ಕೆ 1 ಕಪ್ ಹಸಿರು ಬೀನ್ಸ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಈಗ ಬಾಣಲಿಯಲ್ಲಿ ಹುರಿದಿರೋ ಬೀನ್ಸ್ ಮಿಶ್ರಣಕ್ಕೆ 1/4 ಟೀ ಸ್ಪೂನ್ನಷ್ಟು ಧನಿಯಾ ಪುಡಿ, ಅರ್ಧ ಟೀ ಸ್ಪೂನ್ ಅಚ್ಚ ಖಾರದ ಪುಡಿಯನ್ನ ಸೇರಿಸಿ ಸೌಟಿನಿಂದ ತಿರುವಿ. ನಂತರ ಬಾಣಲಿಯಲ್ಲಿ ಹುರಿದಿರುವ ಮಿಶ್ರಣಕ್ಕೆ 5-6 ಗೋಡಂಬಿ ಸೇರಿಸಿ ಈಗ ಪ್ಯಾನ್ಗೆ 1 ಕಪ್ನಷ್ಟು ತೆಂಗಿನ ತುರಿಯನ್ನ ಸೇರಿಸಿ ಸೌಟಿನಿಂದ ಚೆನ್ನಾಗಿ ತಿರುವಿ. ಮಿಶ್ರಣ ತಳ ಹಿಡಿಯದ ಹಾಗೆ ಆಗಾಗ್ಗೆ ಸೌಟಿನಿಂದ ತಿರುಗುತ್ತಿರಿ. ಈಗ ಪ್ಯಾನ್ನಲ್ಲಿ ಹುರಿದಿರುವ ಮಿಶ್ರಣಕ್ಕೆ 1/4 ಟೀ ಸ್ಪೂನ್ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಆಲ್ಮೋಸ್ಟ್ ಬೀನ್ಸ್ ಫ್ರೈ ಸಿದ್ಧವಾಗಿದೆ. ನಂತರ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಮಿಶ್ರಣಕ್ಕೆ ಸೇರಿಸಿ ಸೌಟಿನಿಂದ ಚೆನ್ನಾಗಿ ತಿರುವಿ. ಕೊನೆಯಲ್ಲಿ ಪ್ಯಾನ್ನಲ್ಲಿರುವ ಬೀನ್ಸ್ ಮಿಶ್ರಣಕ್ಕೆ ಅರ್ಧ ಕಪ್ ಕೊತ್ತಂಬರಿ ಸೊಪ್ಪನ್ನ ಮಿಕ್ಸ್ ಮಾಡಿ. ಈಗ ಬೀನ್ಸ್ ಫ್ರೈ ಸವಿಯಲು ಸಿದ್ಧವಾಗಿದೆ. ತಯಾರಾಗಿರೋ ಬೀನ್ಸ್ ಫ್ರೈನ ಸರ್ವಿಂಗ್ ಬೌಲ್ನಲ್ಲಿ ಇಟ್ಟು ಸವಿಯಲು ಕೊಡಿ. ಅನ್ನ ಪರೋಟದ ಜೊತೆ ತಿನ್ನೋಕೆ ತುಂಬಾನೇ ಟೇಸ್ಟಿಯಾಗಿರುತ್ತೆ ಈ ಬೀನ್ಸ್ ಫ್ರೈ. ಈ ರುಚಿಯಾದ ರೆಸಿಪಿನ ನೀವು ಒಮ್ಮೆ ಟ್ರೈ ಮಾಡಿ ನೋಡ್ತೀರಲ್ವಾ? ಹಾಗಾದ್ರೆ ತಡ ಮಾಡೋದು ಬೇಡ, ಈ ರೆಸಿಪಿನ ಮಾಡೋದು ಹೇಗೆ ಅಂತ ಮತ್ತೊಮ್ಮೆ ನೋಡ್ಕೊಂಡು ಬರೋಣ ಬನ್ನಿ. ಬೀನ್ಸ್ ಫ್ರೈ ಸಿದ್ಧಪಡಿಸಲು ಬೇಕಾಗುವ ಪದಾರ್ಥಗಳು: ಹಸಿರು ಬೀನ್ಸ್ 1 ಕಪ್, ಉದ್ದಿನ ಬೇಳೆ 1 ಟೀ ಸ್ಪೂನ್, ಅಚ್ಚ ಖಾರದ ಪುಡಿ ಅರ್ಧ ಟೀ ಸ್ಪೂನ್, ಧನಿಯಾ ಪುಡಿ 1/4 ಟೀ ಸ್ಪೂನ್, ಈರುಳ್ಳಿ 1 ಕಪ್, ಕೊತ್ತಂಬರಿ ಸೊಪ್ಪು ಅರ್ಧ ಕಪ್, ಸಕ್ಕರೆ 1/4 ಟೀ ಸ್ಪೂನ್, ಸಾಸಿವೆ ಕಾಳು 1/4 ಟೀ ಸ್ಪೂನ್, ತೆಂಗಿನ ತುರಿ 1 ಕಪ್, ಜೀರಿಗೆ ಅರ್ಧ ಟೀ ಸ್ಪೂನ್, ಹಿಂಗು 1 ಚಿಟಿಕೆ, ಗೋಡಂಬಿ 5 ರಿಂದ 6, ಅರಿಶಿಣ 1 ಚಿಟಿಕೆ, ಉಪ್ಪು ರುಚಿಗೆ ತಕ್ಕಷ್ಟು. ಮಾಡುವ ವಿಧಾನ: ಮೊದಲು ಸ್ಟವ್ ಮೇಲೆ ಪ್ಯಾನ್ ಇಟ್ಟು ಅದಕ್ಕೆ 2 ಟೀಸ್ಪೂನ್ ಎಣ್ಣೆಯನ್ನ ಹಾಕಿ. ಎಣ್ಣೆ ಬಿಸಿಯಾದ ಮೇಲೆ ಅದಕ್ಕೆ 1/4 ಟೀಸ್ಪೂನ್ ಅಷ್ಟು ಸಾಸಿವೆ ಕಾಳನ್ನ ಹಾಕಿ ಸಿಡಿಸಬೇಕು. ನಂತರ ಪ್ಯಾನ್ಗೆ 1/2 ಟೀಸ್ಪೂನ್ ಜೀರಿಗೆ, 1 ಟೀಸ್ಪೂನ್ ಅಷ್ಟು ಉದ್ದಿನ ಬೇಳೆಯನ್ನ ಹಾಕಿ ಸ್ವಲ್ಪ ಹೊತ್ತು ಹುರಿಯಿರಿ. ಈಗ ಹುರಿದಿರೋ ಜೀರಿಗೆ ಉದ್ದಿನ ಬೇಳೆ ಮಿಶ್ರಣಕ್ಕೆ 1 ಚಿಟಿಕೆ ಇಂಗನ್ನು ಸೇರಿಸಿ. ನಂತರ ಪ್ಯಾನ್ಗೆ 1 ಕಪ್ ಸಣ್ಣಗೆ ಹೆಚ್ಚಿರುವ ಈರುಳ್ಳಿಯನ್ನ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಹುರಿಯಿರಿ. ಈರುಳ್ಳಿಯನ್ನ ಹುರಿದಾಗಿದೆ. ಈಗ ಈ ಮಿಶ್ರಣಕ್ಕೆ 1 ಚಿಟಿಕೆ ಅರಿಶಿಣವನ್ನ ಸೇರಿಸಿ. ನಂತರ ಪ್ಯಾನ್ ನಲ್ಲಿರುವ ಮಿಶ್ರಣಕ್ಕೆ 1 ಕಪ್ ಹಸಿರು ಬೀನ್ಸ್ ಅನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಈಗ ಬಾಣಲಿಯಲ್ಲಿ ಹುರಿದಿರೋ ಬೀನ್ಸ್ ಮಿಶ್ರಣಕ್ಕೆ 1/4 ಟೀಸ್ಪೂನ್ ಅಷ್ಟು ಧನಿಯಾ ಪುಡಿ, 1/2 ಟೀಸ್ಪೂನ್ ಅಚ್ಚ ಖಾರದ ಪುಡಿ ಸೇರಿಸಿ ಸೌಟಿನಿಂದ ತಿರುವಿ. ನಂತರ ಬಾಣಲಿಯಲ್ಲಿ ಹುರಿದಿರುವ ಮಿಶ್ರಣಕ್ಕೆ 5-6 ಗೋಡಂಬಿ ಸೇರಿಸಿ. ಈಗ ಪ್ಯಾನ್ಗೆ 1 ಕಪ್ನಷ್ಟು ತೆಂಗಿನ ತುರಿಯನ್ನ ಸೇರಿಸಿ ಸೌಟಿನಿಂದ ಚೆನ್ನಾಗಿ ತಿರುವಿ. ಮಿಶ್ರಣ ತಳ ಹಿಡಿಯದ ಹಾಗೆ ಆಗಾಗ್ಗೆ ಸೌಟಿನಿಂದ ತಿರುಗುತ್ತಿರಿ. ಈಗ ಪ್ಯಾನ್ ನಲ್ಲಿ ಹುರಿದಿರುವ ಮಿಶ್ರಣಕ್ಕೆ 1/4 ಟೀಸ್ಪೂನ್ ಸಕ್ಕರೆಯನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಆಲ್ಮೋಸ್ಟ್ ಬೀನ್ಸ್ ಫ್ರೈ ಸಿದ್ಧವಾಗಿದೆ. ನಂತರ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಮಿಶ್ರಣಕ್ಕೆ ಸೇರಿಸಿ ಸೌಟಿನಿಂದ ಚೆನ್ನಾಗಿ ತಿರುವಿ. ಕೊನೆಯಲ್ಲಿ ಪ್ಯಾನ್ ನಲ್ಲಿರುವ ಬೀನ್ಸ್ ಮಿಶ್ರಣಕ್ಕೆ 1/2 ಕಪ್ ಕೊತ್ತಂಬರಿ ಸೊಪ್ಪನ್ನ ಮಿಕ್ಸ್ ಮಾಡಿ. ಈಗ ಬೀನ್ಸ್ ಫ್ರೈ ಸರ್ವ್ ಎಲ್ಲೂ ಸಿದ್ಧವಾಗಿದೆ. ತಯಾರಾಗಿರೋ ಬೀನ್ಸ್ ಫ್ರೈನ ಸರ್ವಿಂಗ್ ಬೌಲ್ನಲ್ಲಿಟ್ಟು ಸವಿಯಲು ಕೊಡಿ. ನೋಡಿದ್ರಲ್ವಾ, ಅನ್ನ ಚಪಾತಿ ಜೊತೆಗೆ ಸವಿಯಬಹುದಾದ ಬೀನ್ಸ್ ಫ್ರೈ ಮಾಡೋದು ಹೇಗೆ ಅಂತ. ಇದರ ಜೊತೆ ಇನ್ನೊಂದು ರೆಸಿಪಿಯನ್ನು ನೋಡ್ಕೊಂಡು ಬರೋಣ. ಅದಕ್ಕೂ ಮುನ್ನ ಒಂದು ಸ್ಮಾಲ್ ಬ್ರೇಕ್.